ನಮಸ್ಕಾರ್ರಿಪ್ಪ ಎಲ್ಲರಿಗೂ. ಹಾನಗಲದಾಗ ಬಿ ಜೆ ಪಿ ಯಾಕೆ ಸೋಯ್ತು ಗೊತ್ತೈತೇನ್ರಿ ನಿಮಗೆ? ಭಾಳ ಯಕ್ಷ ಪ್ರಶ್ನೆ ಇದು. ನಾವು ಸಮೀಕ್ಷೆ ಆಧಾರ ಪ್ರಕಾರ ಹೇಳಿದ್ದು, ಎರಡನೇ ಸಲ ಬಿ ಜೆ ಪಿ ಮೇಲುಗೈ ಅಂತ ಹೇಳಿದ್ದು, ಆದ್ರೆ ಮೊದಲನೇ ಸಲ ಕಾಂಗ್ರೆಸ್ ಮೇಲುಗೈ ಅಂತ ಹೇಳಿದ್ದು. ಈಗ ಸಮೀಕ್ಷೆ ಉಲ್ಟಾಪಲ್ಟ ಆಗೈತಿರಲ್ಲ. ಹಾನಗಲದಾಗ ಬಿ ಜೆ ಪಿ ಸೋಲ್ಸಕ್ಕೆ ಕಾರಣ ಯಾರು ಗೊತ್ತೈತೇನ್ರಿ? ಬೊಮ್ಮಾಯಿನ ಹೆಸರು ಕೆಡಿಸ್ಬೇಕಿರಲ್ಲ, ಬಸವರಾಜ ಬೊಮ್ಮಾಯಿ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಯಾರಲ್ಲ, ಅವ್ರ ಸ್ವಕ್ಷೇತ್ರದಾಗ ಸ್ವಜಿಲ್ಲೆದಾಗ ಅದೇ ಕ್ಷೇತ್ರದಾಗ ಅಭ್ಯರ್ಥಿನ ಸೋಲಿಸಿಬಿಟ್ರೆ ಬೊಮ್ಮಾಯಿನ ಮಸಿ ಬೆಳೀತೈತಿ ಕಪ್ಪ ಅಂಥೇಳಿ ಬೊಮ್ಮಾಯಿಗೊಂದು ರಿಮಾರ್ಕ್ ಬರ್ತೈತೆ ಅಂತ ಹೇಳ್ದ. ಅಲ್ಲಿ ಕೆಲವರು ಕುತಂತ್ರಿಗಳ ಬೊಮ್ಮಾಯಿ ಹೆಸರು ಕೆಡಿಸೋ ಸಲುವಾಗಿ ಅಲ್ಲಿ ಬಿ ಜೆ ಪಿ ಸೋಲ್ಸ್ಯಾರ. ಕಾಂಗ್ರೆಸ್ಗೆ ಒಳಗಿಂದೊಳಗೆ ಗಪ್ಪ ಚುಪ್ಪ ಹೋಟ್ ಹಾಕಿ ಶ್ರೀನಿವಾಸ ಮಾನೆ ಅವ್ರನ್ನ ಆರಿಸ್ತಾರೋ ಅಲ್ಲಿ ಪಾತ್ರ ಭಯಿತರಾಗಿದ್ದಾರೆ. ಇದ್ರಾಗ ಸಿದ್ದರಾಮಯ್ಯ ಒಂದು ಭಾರಿ ಗಂಡ ಕೆಲಸ ಮಾಡಿದ್ದು ನೋಡ್ರಿ. ಸಿದ್ದರಾಮಯ್ಯ ಏನು ಮಾಡಿದ್ರು ಗೊತ್ತೇನ್ರಿ? ಸಿದ್ದರಾಮಯ್ಯ ಸಾಹೇಬ್ರೆ ಶಿವರಾಜ ಸಜ್ಜನನ ತಮ್ಮ, ಅವನು ವೇದಿಕೆದಾಗ ತೊಗೊಂಬಂದ. ನಮ್ಮ ಅಣ್ಣ ಸಂಗೂರು ಫ್ಯಾಕ್ಟ್ರಿದಾಗೆಲ್ಲ ಏನೇನು ಅವ್ಯವಹಾರ ಮಾಡ್ಯಾನ, ನಮ್ಮ ಅಣ್ಣಗೆ ಓಟ್ ಹಾಕಬೇಡ್ರಿ, ಕಾಂಗ್ರೆಸ್ದು ಶ್ರೀನಿವಾಸ ಮಾನೆಗೆ ಹಾಕ್ರಿ ಅಂತೇಳಿ ಸಾವಿರಾರು ಜನ ಸೇರಿದಂಥ ಸಭಾದಾಗ ಘಂಟಾಘೋಷವಾಗಿ ಹೇಳ್ತಾನಂದ್ರೆ ಸಜ್ಜನ ಸಹೋದರ ಸ್ವತಃ ಒಡ ಹುಟ್ಟಿದ ಸಹೋದರ ಹೇಳ್ತಾನಂದ್ರೆ ಮತದಾರರ ಮೇಲೆ ಪರಿಣಾಮ ಬೀರ್ತಿರ. ಅದು ಅದ್ರ ಸಲುವಾಗಿ ಮತದಾರರ ಮೇಲೆ ಪರಿಣಾಮ ಬೀರಂತಲ್ಲ, ಎಲ್ಲರೂ ಏನಂದರು ಶ್ರೀನಿವಾಸ ಮಾನೆಗೆನ ಹೊಡೆದ ಬಿಟ್ಟರು. ಅಲ್ಲಿ ಅಲ್ಪಸಂಖ್ಯಾತರು ಮತ್ತು ಕುರುಬರು ಪ್ರಮುಖ ಪಾತ್ರ ವಹಿಸಿ ಸಿದ್ದರಾಮಯ್ಯ ಮೇಲುಗೈ ಸಾಧಿಸಿದ್ರು. ಆದರೆ ಸಿಂದಗಿದಾಗ ಮಾತ್ರ ಸಿದ್ದರಾಮಯ್ಯ ಸಾಹೇಬ್ರದ ಆಟ ನಡೀಲಿಲ್ಲ. ಅಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದವರೆಗೆ ಕುರುಬ ಜನಾಂಗವು ಸಹಿತ ಫೇಲ್ ಆಯಿತು. ಯಾಕಂದರೆ ಭಾಳ 30,000 ಅಂತರದಿಂದ ಅಲ್ಲಿ ಬಿ ಜೆ ಪಿ ಗೆಲ್ತೈತೆ ಅಂದ್ರೆ ಭಾಳ ವಿಚಿತ್ರ. 7,000 ಶ್ರೀನಿವಾಸ ಮಾನೆ ಗೆದ್ದಾರ, ಆದರೂ ಅದು ಭಾಳ ಅಭೂತಪೂರ್ವ ಗೆಲ್ಲೋರು. ಯಾಕಂದ್ರೆ ಮುಖ್ಯಮಂತ್ರಿ ಸ್ವಚ್ಛತೆ ರೀ, ಒಂದೊಂದು ಝಡಪಿಗೆ ಒಂದೊಂದು ಕ್ಷೇತ್ರಕ್ಕೊಬ್ಬ ಮಂತ್ರಿ ಅಲ್ಲಿ ನೇಮಕಾಗಿರ ಏನು ಹೊಳೆ ಹರಿದಂಗೆ ಹರಿದ್ರೆ ಅಲ್ಲಿ ಆಡಳಿತ ಅಂದ್ರೆ ದುರುಪಯೋಗ ಆತ್, ಅಧಿಕಾರಿ ವರ್ಗ ದುರುಪಯೋಗ ಆತ್, ಪ್ರತಿಯೊಂದು ಇಲಾಖೆಗಳಲ್ಲಿ ದುರುಪಯೋಗ ಮಾಡಿಕೊಂಡು ಮತದಾರರ ಮೇಲೆ ಭಾಳ ಪ್ರಭಾವ ಒತ್ತಡ ಬೀರಿದರು. ಆದರೆ ಪ್ರಬುದ್ಧ ಮತದಾರ ಹಾನಗಲ್ಲದಾಗ ಫಳಲ್ಲ ತಳಿ ಕಪಾಳಿಗೆ ಹೊಡೆದಂಗೆ ಬಿ ಜೆ ಪಿಗೆ ಒಂದು ತೋರಿಸಿಬಿಟ್ಟ. ಅದ ಅಲ್ಲಿ ಜನ ಕಾಂಗ್ರೆಸ್ಗೆ ಒಂದು ಫಳಲ್ಲ ತಳಿ ಕಪಾಳಿಗೆ ಬಡ್ದು ಬಿಟ್ರೆ ಸಿಂಧಿಯಾಗಿ ಅಂದರೆ ಈಗ 50-50 ಆತಿರಲ್ಲ, ಇವರು ಸಮಾಧಾನ ಅವರು ಸಮಾಧಾನ. ಈಗ ಮೂರನೇ ಪಕ್ಷ ಏನಾತ್ರಿ ಪಾಪ, ಎಷ್ಟು ದೇವೇಗೌಡರ ಕುಮಾರಸ್ವಾಮಿ ಅವರ ಎಷ್ಟು ಕಷ್ಟಪಟ್ಟು ಅಲ್ಲಿ 2 ಸೀಟ್ ಹಾಕಿದ್ರು, 2 ಠೇವಣಿ ನಷ್ಟ ಆದವು ರೀ. ಇನ್ನು ಮುಂದೆ ಇಲ್ಲಿ ಉತ್ತರ ಕರ್ನಾಟಕದಾಗ ಜೆ ಡಿ ಎಸ್ಗೆ ಭವಿಷ್ಯ ಐತೋ ಇಲ್ಲೋ ಅನ್ನೋದು ಜನ ಮಾತಾಡಕತ್ತಾರ. ಇನ್ನು ಜೆ ಡಿ ಎಸ್ ಉತ್ತರ ಕರ್ನಾಟಕಕ್ಕೆ ಭಾಳ ಒಳ್ಳೆ ಕೆಲಸ ಮಾಡಿದ್ರು ಸಹಿತ ಠೇವಣಿ ನಷ್ಟ ಮಾಡುವಂಥ ಕೆಲಸ ಮಾಡೈತಂದ್ಮೇಲೆ ಮತದಾರ 2 ಸಣ್ಣರದಾರು. ಇದಕ್ಕಿನ್ನು ಕುಮಾರಸ್ವಾಮಿ ಉತ್ತರ ಕರ್ನಾಟಕದಾಗ ಬಂದು ಮನಿ ಮಾಡಿ ಠಿಕಾಣ ಹೂಡ್ರೆ ಮಾತ್ರ ಜೆ ಡಿ ಎಸ್ ಚಿಗರ್ತೈತಿ, ಇಲ್ದಿದ್ರೆ ಜೆ ಡಿ ಎಸ್ ಮಕಾಡ ಮಲಗತೈತಿ. ಅದ್ರ ಸಲುವಾಗಿ ಸುದ್ದಿ ಭಾಳ ಕುತೂಹಲ ಭರಿತವಾದ ಸುದ್ದಿ ಐತಿ. ಎಷ್ಟೆಷ್ಟು ಮಂದಿ ಕಾಂಗ್ರೆಸ್ ಪರವಾಗಿ ಶ್ರೀನಿವಾಸ ಮಾನೆ ಪರವಾಗಿ ಎಷ್ಟು ಹೋರಾಟ ಮಾಡಿದ್ರು, ಗೆಲುವಿನ ನಗೆ ಬೀರಿದರು. ಸಿಂಧಗಿದಾಗ ಮಾತ್ರ ಕಾಂಗ್ರೆಸ್ ಆಟ ನಡೀಲಿಲ್ಲ, 30,000 ಅಂತರ ಆತು, 7,000 ಶ್ರೀನಿವಾಸ ಮನೆಗಾಯ್ತು. ಇದೆಲ್ಲ ನೋಡ್ಕೋತ ಹೋದ್ರೆ ಇನ್ನು 2023ದಾಗ ಮತ್ತೆ 50-50 ಹಾಕೈತಿ ಕಾಯ್ತಿರಿ. ಮತ್ತು ಮೂರನೇದವ್ರು ಯಾರೋ ಬಂದು ಮತ್ತೆ ತಮ್ಮ ಲೆಕ್ಕಾಚಾರದಂಥ ಚಾಣಕ್ಯನ ಆಟ ಆಡವ್ರ ನಿರ್ಣಾಯಕ ಮತ್ತು ಅವ್ರು ಆಗವ್ರ ಇದೇ ಪರಿಸ್ಥಿತಿ ಮುಂದೆ ಹೋಗೋತ ಹೋದ್ರೆ ಇನ್ನು 2.5 ವರ್ಷ 3 ವರ್ಷಕ್ಕೆ ಚುನಾವಣೆ ಹಾಕೋತ ಬರ್ತಾವ್ರಿ. ಹಂಗೆ ಆಗೋದು ಬೇಡ್ರಲ್ಲ. ಹಂಗಾರೆ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಉತ್ತರ ಕರ್ನಾಟಕದವ್ರ ಏನು ಇವತ್ತು ಈ 2 ಚುನಾವಣೆ ಬಗ್ಗೆ ಏನು ಅನಿಸಿಕೆ ಐತಿ ನೇರವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡ್ರಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತೇನ್ರಿಪ್ಪ. ನಮಸ್ಕಾರ.